ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಸೀತಾ ರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ನಾವು ವಿಶ್ವಾಮಿತ್ರನು ವಸಿಷ್ಠರ ಆಶ್ರಮಕ್ಕೆ ಬಂದದ್ದು ವಸಿಷ್ಠರ ಬ್ರಹ್ಮ ಬ್ರಹ್ಮ ತೇಜಸ್ಸಿನ ಎದುರಿಗೆ ಅವರ ಬ್ರಹ್ಮ ಬಲದ ಎದುರಿಗೆ ವಿಶ್ವಾಮಿತ್ರನ ತಪೋ ವಿಶ್ವಾಮಿತ್ರನ ಕ್ಷಾತ್ರಬಲವು ಏನೂ ಇಲ್ಲದೆ ಕೊನೆಗೆ ವಿಶ್ವಾಮಿತ್ರನು ಪರಾಜಿತನಾಗಿ ಅವರ ಆಶ್ರಮದಿಂದ ಹೊರಟು ಹೋದದ್ದು ತದನಂತರ ವೈರಾಗ್ಯವನ್ನು ಹೊಂದಿದವನಾಗಿ ತನ್ನ ರಾಜ್ಯವನ್ನು ತನ್ನ ಮಗನಿಗೊಪ್ಪಿಸಿ ತಾನು ನೇರವಾಗಿ ತನ್ನ ಪತ್ನಿಯರೊಂದಿಗೆ ತಪಸ್ಸಿನಲ್ಲಿ ತೊಡಗುತ್ತಾನೆ ತಪಸ್ಸಿನಲ್ಲಿ ತೊಡಗಿದಂತಹ ವಿಶ್ವಾಮಿತ್ರನನ್ನು ಆ ಬ್ರಹ್ಮ ದೇವರೇ ಬಂದು ರಾಜಶ್ರೀಯಂದೆಷ್ಟೇ ಪರಿಗಣಿಸುತ್ತಾರೆ ಅದರಿಂದ ವಿಷಾದಗೊಂಡಂತಹ ವಿಶ್ವಾಮಿತ್ರರು ಮುಂದುವರಿಯುತ್ತಿರುವಾಗ ಮುಂದೆ ತ್ರಿಶಂಕುವೆಂಬ ರಾಜನು ವಿಶ್ವಾಮಿತ್ರರನ್ನು ಭೇಟಿಯಾಗುತ್ತಾನೆ ಆ ಕಥಾಭಾಗವನ್ನಿಲ್ಲಿ ನೋಡೋಣ ಎಲೈ ರಾಘವ ಅನಂತರ ವಿಶ್ವಾಮಿತ್ರನು ಹೃದಯದಲ್ಲಿ ಸಂತಾಪ ಪಡುತ್ತ ತನ್ನ ಸೋಲನ್ನು ಜ್ಞಾಪಿಸಿಕೊಳ್ಳುತ್ತಾ ಅಡಿಗಡಿಗೂ ನಿಟ್ಟುಸಿರು ಬಿಡುತ್ತಾ ಮಹಾತ್ಮನಾದ ವಸಿಷ್ಠನಲ್ಲಿ ವೈರವನ್ನು ಕಟ್ಟಿಕೊಂಡು ತನ್ನ ಹೆಂಡತಿಯರೊಡಗೂಡಿ ದಕ್ಷಿಣ ದಿಕ್ಕಿಗೆ ಹೋಗಿ ಹಿರಿದಾದ ತಪಸ್ಸನ್ನು ಆಚರಿಸಿದನು ಕಾಲಾನುಕ್ರಮವಾಗಿ ಆತನಿಗೆ ಸತ್ಯ ಧರ್ಮಗಳಲ್ಲಿ ಆಸಕ್ತರಾದ ಹವಿಷ್ಯಂದ ಮಧುಷ್ಯಂದ ಮತ್ತು ಮಹಾರಥಿಕರಾದಂತಹ ದೃಢನೇತ್ರ ಎಂಬ ಮಕ್ಕಳು ಹುಟ್ಟಿದರು ಒಂದು ಸಾವಿರ ವರ್ಷಗಳು ಪೂರ್ತಿಯಾದ ಮೇಲೆ ಲೋಕಕರ್ತನಾದ ಬ್ರಹ್ಮನು ತಪೋಧನನಾದ ವಿಶ್ವಾಮಿತ್ರನನ್ನು ಮಾತನಾಡಿಸುತ್ತಾ ಎಲೈ ಕೌಶಿಕನೇ ನಿನ್ನ ತಪಸ್ಸಿನಿಂದ ನೀನು ರಾಜರ್ಷಿಗಳಿಗೆ ದೊರಕತಕ್ಕ ಲೋಕಗಳನ್ನು ಗೆದ್ದಿರುತ್ತೀಯೆ ಈ ನಿನ್ನ ತಪಸ್ಸಿನ ಪರಿಣಾಮವಾಗಿ ನಿನ್ನನ್ನು ರಾಜರ್ಷಿಯೆಂದು ಭಾವಿಸುವೆವು ಎಂದು ಮಧುರವಾದ ವಾಕ್ಯದಿಂದ ನುಡಿದನು ಕೂಡಲೇ ಲೋಕನಾಥನಾದ ಬ್ರಹ್ಮನು ದೇವತೆಗಳೊಡನೆ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೊರಟು ಹೋದನು ವಿಶ್ವಾಮಿತ್ರನು ಅದನ್ನು ಕೇಳಿ ಲಜ್ಜೆಯಿಂದ ಸ್ವಲ್ಪ ತಲೆದಗ್ಗಿಸಿ ಬಹಳವಾದ ದುಃಖದಿಂದಲೂ ಕೋಪದಿಂದಲೂ ಇಂತೆಂದನು ಮಹತ್ವದ ತಪಸ್ಸನ್ನು ಆಚರಿಸಿದನು ಆದರೆ ದೇವತೆಗಳು ಋಷಿಗಣಗಳು ನನಗೆ ರಾಜಋಷಿ ಎಂಬ ಹೆಸರನ್ನು ಕೊಟ್ಟರು ನಾನು ಮಾಡಿದ ತಪಸ್ಸಿಗೆ ತಕ್ಕ ಫಲವು ದೊರಕಿತೆಂಬುದಾಗಿ ನಾನು ಒಪ್ಪುವುದಿಲ್ಲ ಇರಲಿ ಪುನಃ ತಪಸ್ಸನ್ನು ಮಾಡುವೆನು ಹೀಗೆಂದು ನಿಶ್ಚಯಿಸಿ ಬಹಳ ಕೋಪದಿಂದ ಕೂಡಿ ಮೂರು ಲೋಕಗಳಿಗೂ ತಪೋಜ್ವಾಲೆಯು ತಟ್ಟುವಂತೆ ಜಿತೇಂದ್ರಿಯನಾಗಿ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಲು ತೊಡಗಿದನು ಆ ಸಮಯದಲ್ಲಿ ಇಕ್ಷು ಹಾಕುವಂಶದಲ್ಲಿ ಸತ್ಯವಂತನು ಜಿತೇಂದ್ರಿಯನು ಆದಂತಹ ತ್ರಿಶಂಕುವೆಂಬ ಮಹಾರಾಜನು ಪ್ರಖ್ಯಾತನಾಗಿ ಇರುತ್ತಿದ್ದನು ಪ್ರಖ್ಯಾತನಾಗಿತ್ತಿದ್ದನು ರಾಘವನೇ ಆತನಿಗೆ ಯಾಗವನ್ನುಂಟು ಮಾಡಿ ದೇವತೆಗಳ ಸ್ಥಾನವಾದ ಸ್ವರ್ಗಲೋಕಕ್ಕೆ ತನ್ನ ಸ್ವಶರೀರದಿಂದಲೇ ಹೋಗಬೇಕೆಂಬ ಉಂಟಾಯಿತು ಆತನು ವಸಿಷ್ಠನನ್ನು ಬರಮಾಡಿಕೊಂಡು ತನ್ನ ಯೋಜನೆಯನ್ನು ತಿಳಿಸಿದನು ಮಹಾತ್ಮನಾದ ವಸಿಷ್ಠನು ಅದು ಆತನಿಂದ ಅಸಾಧ್ಯವೆಂದು ಹೇಳಿಬಿಟ್ಟನು ಹೀಗೆ ವಸಿಷ್ಠನು ನಿರಾಕರಿಸಲು ಆ ರಾಜನು ತನ್ನ ಮನೋಭೀಷ್ಟ ಸಿದ್ಧಿಗೋಸ್ಕರ ವಸಿಷ್ಠನ ಪುತ್ರರು ಹಿರಿದಾದ ತಪಸ್ಸನ್ನು ಆಚರಿಸುತ್ತಿದ್ದಂತಹ ದಕ್ಷಿಣ ದಿಕ್ಕಿಗೆ ಹೋದನು ಮಹಾ ತೇಜಸ್ವಿಯಾದ ತ್ರಿಶಂಕವು ತಪಸ್ಸು ಮಾಡುತ್ತಾ ಪರಮ ಕಾಂತಿವಂತರಾದ ವಸಿಷ್ಠನ ನೂರು ಮಂದಿ ಮಕ್ಕಳನ್ನು ನೋಡಿದನು ಮಹಾತ್ಮರಾದ ಆ ಗುರುಪುತ್ರರೆಲ್ಲರಿಗೂ ಕ್ರಮವಾಗಿ ನಮಸ್ಕರಿಸಿ ಲಜ್ಜೆಯಿಂದ ಸ್ವಲ್ಪ ತಲೆ ಬಾಗಿಸಿ ಕೈಗಳನ್ನು ಜೋಡಿಸಿಕೊಂಡು ಪುಣ್ಯಶಾಲಿಗಳಾದ ಅವರೆಲ್ಲರನ್ನೂ ಕುರಿತು ಎಂತೆಂದೆನು ನಿಮ್ಮಲ್ಲಿ ನಾನು ಶರಣು ಹೊಕ್ಕಿರುವೆನು ನೀವು ಶರಣಾಗತನನ್ನು ರಕ್ಷಿಸಬಲ್ಲವರು ನಿಮಗೆ ಮಂಗಳವಾಗಲಿ ನಾನು ಒಂದು ಮಹಾಯಜ್ಞವನ್ನು ಮಾಡಲು ಇಚ್ಛಿಸಿದೆನು ಆದರೆ ವಸಿಷ್ಠರು ನನ್ನನ್ನು ನಿರಾಕರಿಸಿಬಿಟ್ಟರು ಆದ್ದರಿಂದ ತಾವು ನನಗೆ ಸಹಾಯ ಮಾಡಿ ತಪಸ್ಸಿನಲ್ಲಿ ನಿರತರಾದ ಬ್ರಾಹ್ಮಣರು ಗುರುಪುತ್ರರು ಆದ ತಮ್ಮೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕರಿಸಿ ಬೇಡಿಕೊಳ್ಳುತ್ತಿರುವೆನು ನಾನು ಸಶರೀರನಾಗಿ ದೇವಲೋಕವನ್ನು ಪಡೆಯುವಂತೆ ತಾವುಗಳೆಲ್ಲರೂ ಒಟ್ಟುಗೂಡಿ ನನಗೆ ಕಾರ್ಯಸಿದ್ಧಿಯಾಗುವಂತೆ ಯಜ್ಞವನ್ನು ಮಾಡಿಸಿರಿ ಎಲೈ ತಪೋಧನರೇ ವಸಿಷ್ಠರಿಂದ ನಿರಾಕರಿಸಲ್ಪಟ್ಟ ಮೇಲೆ ನನಗೆ ಗುರುಪುತ್ರರಾದ ತಮ್ಮೆಲ್ಲರ ಹೊರತು ಬೇರೆ ಯಾವ ಗತಿಯೂ ಇಲ್ಲ ಕಿಕ್ವಾಕು ವಂಶದ ರಾಜರಿಗೆಲ್ಲ ಪುರೋಹಿತನೇ ಶ್ರೇಷ್ಠ ಗತಿಯು ವಿದ್ವಾಂಸನಾದ ಪುರೋಹಿತನು ರಾಜನನ್ನು ಸದಾ ಕಾಲದಲ್ಲಿಯೂ ಉದ್ಧಾರ ಮಾಡುವನು ವಸಿಷ್ಠರನ್ನು ಬಿಟ್ಟ ಬಳಿಕ ನೀವೆಲ್ಲರೂ ನನ್ನ ದೈವವು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಬಾಲಕಾಂಡದಲ್ಲಿ ಐವತ್ತ ಏಳನೆಯ ಸರ್ಗವು ಸಮಾಪ್ತವಾದುದು ಇಲ್ಲಿ ರಾಜ ತ್ರಿಶಂಕುವು ಸತ್ಯವಂತ ಜಿತೇಂದ್ರಿಯನಾಗಿದ್ದರೂ ಕೂಡ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದು ಎಂಬುವ ಭಾವನೆ ಇದೆಯಲ್ಲ ಸಾಮಾನ್ಯವಾಗಿ ಸ್ವರ್ಗಲೋಕದಲ್ಲಿ ಲೋಕದಲ್ಲಿ ಮುತ್ಯಲೋಕಕ್ಕೂ ಸ್ವರ್ಗ ಇರುವ ವ್ಯತ್ಯಾಸವೆಂದರೆ ಕಾಮ ಕ್ರೋಧ ಲೋಭ ಮೋಹಾದಿಗಳು ಮತ್ಯಲೋಕದಲ್ಲಿರುತ್ತವೆ ಮತ್ತೊಬ್ಬರನ್ನು ಕುರಿತಾದಂತಹ ಇವನು ಬೇರೆಯವನು ಇವನು ನಮ್ಮವನೋ ಈ ಎಲ್ಲ ಭಾವನೆಗಳು ಕೂಡ ಮರ್ತ್ಯಲೋಕದಲ್ಲಿ ಇರುವಂತಹದ್ದು ಸ್ವರ್ಗ ಲೋಕದಲ್ಲಿ ಅವುಗಳಿಗೆ ಸ್ಥಾನವಿಲ್ಲ ಮರ್ತ್ಯಲೋಕದ ಎಷ್ಟೋ ಭಾವನೆಗಳಿಗೆ ಸ್ವರ್ಗ ಲೋಕದಲ್ಲಿ ಸ್ಥಾನವಿಲ್ಲ ಆ ಕಾರಣದಿಂದಾಗಿ ಆ ಭಾವನೆಗಳನ್ನು ತೊರೆದ ವ್ಯಕ್ತಿ ಏನಾದರೂ ಹೋಗಬಹುದೇನೋ ಆದರೆ ಆ ಭಾವನೆಗಳನ್ನು ಇಟ್ಕೊಂಡವನು ತಾನು ಆ ಭಾವನೆಗಳು ಆ ಏಕೆಂದ್ರೆ ಆ ಎಲ್ಲ ಭಾವನೆಗಳೂ ಕೂಡ ನಮ್ಮ ಈ ದೇಹದೊಂದಿಗೆ ಸಂಬಂಧಿಸಿರುವುದರಿಂದ ಈ ದೇಹವನ್ನು ಇಲ್ಲಿ ತ್ಯಜಿಸಿ ಆತ ದೇವಲೋಕಕ್ಕೆ ಹೋಗಬೇಕಾಗುತ್ತದೆ ಸಶರೀರನಾಗಿ ಹೋಗುವುದು ಸಾಧ್ಯವಿಲ್ಲ ಆ ಮಟ್ಟವನ್ನು ಇನ್ನೂ ಆತ ಮುಟ್ಟಿಲ್ಲ ಎಂಬ ಕಾರಣಕ್ಕೆ ವಸಿಷ್ಠರು ನಿರಾಕರಿಸಿದ್ದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ